ಇಲ್ಲಿ ತೆಂಗು ಬೆಳೆಗಾರರ ಸಂಸ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘದಿಂದ ಆರಂಭವಾಗಿರುವ ತೆಂಗು ಸಂಸ್ಕರಣಾ ಘಟಕದಿಂದ ಸಮಾಧಾನ ಪಡುವಂತಾಗಿದೆ. ಬಹುದಿನಗಳಿಂದ ನಷ್ಟ ಅನುಭವಿಸುತ್ತಿದ್ದ ತೆಂಗು ಬೆಳೆಗಾರರ ಒಂದು ಟನ್ ತೆಂಗಿನಕಾಯಿಗೀಗ ಸಿಗಲಿದೆ 35,000 to 41,000 ರೂಪಾಯಿ. ಸಂಸ್ಕರಣಾ ಘಟಕದಲ್ಲಿ ತಯಾರಾದ ತೆಂಗಿನ ಪುಡಿ ಹೆಚ್ಚು ಬೆಲೆಗೆ ಇತರೆ ರಾಜ್ಯಗಳಿಗೆ ರಫ್ತಾಗಲಿದೆ. ಅರೆ, ಯಾವುದೀ ಸಂಸ್ಕರಣಾ ಘಟಕ ಇದು ಆರಂಭವಾಗಿರೋದಾದ್ರೂ ಎಲ್ಲಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಚಾಮರಾಜನಗರ ತಾಲೂಕಿನ ಮುನಚನಹಳ್ಳಿ ಗ್ರಾಮದ ಬಳಿ ತಾಲೂಕು ತೆಂಗು ಬೆಳೆಗಾರರ ಸಂಸ್ಕರಣ ಮತ್ತು ಮಾರಾಟ ಸಹಕಾರ ಸಂಘದಿಂದ 6 ಎಕರೆ ಪ್ರದೇಶ ವಿಸ್ತೀರ್ಣದಲ್ಲಿ ತೆಂಗು ಬೆಳೆಗಾರರಿಂದ ಉತ್ತಮ ಬೆಲೆಗೆ ತೆಂಗಿನಕಾಯಿ ಖರೀದಿಸಿ ಅದನ್ನು ಪುಡಿ ಮಾಡಿ ಸಂಸ್ಕರಣೆ ಮಾಡುವ 9 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯ ತೆಂಗು ಸಂಸ್ಕರಣಾ ಘಟಕ ಇದು. ತೆಂಗಿನಕಾಯಿ ಕರಟವನ್ನ 2 ಹಂತಗಳಲ್ಲಿ ಬೇರ್ಪಡಿಸಿ ಬಳಿಕ ಕರಟವನ್ನ ಬೇರ್ಪಡಿಸಿದ ತೆಂಗಿನಕಾಯಿಯ ಮೇಲ್ಪದರವನ್ನ ಒರೆದು ಹಾಕಿ ಬಿಳಿ ಉಂಡೆ ತೆಂಗಿನಕಾಯಿಯನ್ನ ವಾಲ್ಟರ್ ಯಂತ್ರದಲ್ಲಿ ಸುರಿದು 70 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ತೊಳೆಯಲಾಗುತ್ತದೆ. ಬಳಿಕ ರೋಟರಿ ವಾಷರ್ ಯಂತ್ರದ ಮೂಲಕ ಬಿಳಿ ಉಂಡೆಯ ತೆಂಗಿನಕಾಯಿಯಲ್ಲಿ ಉಂಟಾಗುವ ಬ್ಯಾಕ್ಟೀರಿಯಾಗಳನ್ನ ರಿಮೂವ್ ಮಾಡಿ ಪಿನ್ ಮಿಲ್ ಪೌಡರ್ ಯಂತ್ರಕ್ಕೆ ಕಳುಹಿಸಲಾಗುತ್ತದೆ. ಪಿನ್ ಮಿಲ್ ಪೌಡರ್ ಯಂತ್ರದಲ್ಲಿ ಹಸಿ ತೆಂಗಿನಕಾಯಿ ಪುಡಿಯಾಗಿ ಡ್ರೈಯರ್ ಯಂತ್ರದತ್ತ ತೆರಳಲಿದೆ. ಪಿನ್ ಮಿಲ್ ಪೌಡರ್ ಯಂತ್ರದಿಂದ ಪುಡಿಯಾಗುವ ತೆಂಗಿನಕಾಯಿಯ ಹಸಿಯಾದ ಪುಡಿಯನ್ನ ಡ್ರೈಯರ್ ಯಂತ್ರದಲ್ಲಿ 110 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 30 ನಿಮಿಷ ಒಣಗಿಸಿದ ನಂತರ ಅದನ್ನ ಪ್ಯಾಕಿಂಗ್ ಮಾಡಲಾಗುತ್ತದೆ. ಘಟಕದಲ್ಲಿ ಅಳವಡಿಸಿರುವ ಹೈಟೆಕ್ ಯಂತ್ರಗಳು ದಿನಕ್ಕೆ 50,000 ತೆಂಗಿನಕಾಯಿ ಪುಡಿ ಮಾಡುವ ಸಾಮರ್ಥ್ಯ ಹೊಂದಿವೆ. ಪ್ರಸ್ತುತ ದಿನಕ್ಕೆ 4,000 to 5,000 ತೆಂಗಿನಕಾಯಿ ಪುಡಿಯಾಗುತ್ತಿದೆ. ಸಮಯಕ್ಕೆ ಸರಿಯಾಗಿ ಮಳೆ ಇಲ್ಲದೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತೆಂಗಿಗೆ ವಿವಿಧ ರೀತಿಯ ರೋಗಗಳು ಹರಡಿ ತೆಂಗಿನ ಮರಗಳು ನಾಶವಾಗುತ್ತಿವೆ. ಜೊತೆಗೆ ಅಷ್ಟೋ ಇಷ್ಟೋ ಬಿಟ್ಟಿರುವ ತೆಂಗಿಗೆ ಉತ್ತಮ ಬೆಳೆ ಇಲ್ಲದೆ ಬೆಳೆಗಾರರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ತೆಂಗು ಬೆಳೆಗಾರರು ಸಂಕಷ್ಟಕ್ಕೀಡಾಗುವ ಇಂತಹ ಸಮಯದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಚಾಮರಾಜನಗರ ತಾಲೂಕು ತೆಂಗು ಬೆಳೆಗಾರರ ಸಂಸ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘ ತೆಂಗು ಸಂಸ್ಕರಣಾ ಘಟಕ ಆರಂಭಿಸಿ ತೆಂಗು ಬೆಳೆಗಾರರಿಂದ 1 ಟನ್ ತೆಂಗಿನಕಾಯಿಗೆ 35,000 to 41,000 ರೂಪಾಯಿ ನಿಗದಿ ಮಾಡಿ ತೆಂಗು ಬೆಳೆಗಾರರಿಗೆ ಸಾಂತ್ವನ ಹೇಳುತ್ತಿದೆ. 2013ರಲ್ಲಿ ಒಂದು ಕರ್ನಾಟಕ ಸರ್ಕಾರದ ಜೊತೆ ಚರ್ಚೆ ಮಾಡಿ ಈ ಒಂದು ಭಾಗದಲ್ಲಿ ತೆಂಗು ಸಂಸ್ಕರಣಾ ಘಟಕ ಆಗಬೇಕು ಅಂತೇಳಿ ಈ ಸಹಕಾರ ಸಂಘದ ಮೂಲಕ ರೈತರಿಂದ ಶೇರ್ ಅಮೌಂಟನ್ನು ಕಲೆಕ್ಟ್ ಮಾಡಿ ಸರ್ಕಾರದ ಒಂದು ಷೇರುದನವನ್ನು ಕೂಡ ನಾವು ಪಡೆದು ಈ ಸಂಸ್ಕರಣಾ ಘಟಕವನ್ನು ಶುರು ಮಾಡಿದ್ದೀವಿ. ಈಗಾಗಲೇ ಸಂಸ್ಕರಣಾ ಘಟಕ ಕಾರ್ಯಾರಂಭ ಮಾಡಿದೆ. ಸುಮಾರು 9 ಕೋಟಿ ಯೋಜನೆ ಇದು ಇದೆ. ಈಗಾಗಲೇ ಕರ್ನಾಟಕ ಸರ್ಕಾರ 6 ಕೋಟಿ 50 ಲಕ್ಷ ಬಿಡುಗಡೆ ಮಾಡಿದೆ. ಮತ್ತು ತೆಂಗು ಅಭಿವೃದ್ಧಿ ಮಂಡಳಿ ಕೂಡ 50 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೊಡುತ್ತದೆ. ಇದ್ರ ಜೊತೆಗೆ ರೈತರು ಕೂಡ ಹಾಕಿದ್ದಾರೆ. ಇನ್ನೂ ಕೆಲವು ಯೋಜನೆಗಳು ಮುಕ್ತಾಯ ಆಗಬೇಕಾಗಿದೆ. ಏನು ನಾವು ರೈತರಿಂದ ನೇರವಾಗಿ ತೆಂಗು ಮತ್ತು ಅದರ ಉತ್ಪನ್ನಗಳನ್ನ ಖರೀದಿ ಮಾಡ್ತೀವಿ, ಅವ್ರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತೀವಿ. ನೇರವಾಗಿ ರೈತರು ಇಲ್ಲಿ ತಂದುಕೊಡ್ಬೋದು. ಇಲ್ಲೇ ವೇ ಬ್ರಿಡ್ಜ್ ಇದೆ, ಅದರಲ್ಲಿ ತೂಕ ಮಾಡಿ ಅವ್ರಿಗೆ ಬಿಲ್ಲನ್ನು ನಾವು ಅವರ SMS ಮೂಲಕ ಅವ್ರಿಗೆ ದರವನ್ನು ತಿಳಿಸ್ತೀವಿ ಪ್ರತಿ ಇದರಲ್ಲಿ. ಆನಂತರ ಅದನ್ನು ನಾವು ಸಂಸ್ಕರಣೆ ಮಾಡಿ ಗುಣಮಟ್ಟದ ಒಂದು ತೆಂಗು ಪುಡಿಯನ್ನು ಈಗ ಉತ್ಪಾದನೆ ಮಾಡ್ತಾಯಿದ್ದೀವಿ. ಇದನ್ನು ಇಡೀ ರಾಜ್ಯದಲ್ಲಿ ಮತ್ತು ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದನ್ನು ವಿತರಣೆ ಮಾಡ್ತಾಯಿದ್ದೀವಿ. ಆಗಿದೆ 1 ಕೆಜಿ ಮತ್ತು 1/2 ಕೆಜಿ ರಿಟೇಲ್ ಪ್ಯಾಕ್ಗಳನ್ನು ಕೂಡ ನಾವು ಮಾಡಿ ಮುಂದೆ ಮಾರುಕಟ್ಟೆಗೆ ಒದಗಿಸ್ತೀವಿ. ಈಗಾಗಲೇ ಬಲ್ಕ್ ಪ್ಯಾಕೇಜ್ ಮೂಲಕ ಹೋಗ್ತಾ ಇದೆ ವಿತರಕರ ಮೂಲಕ. ಈ ಕಾರಣ ರೈತರಿಗೆ ತಮ್ಮ ಉತ್ಪನ್ನಗಳನ್ನ ಬೆಳೆದು ನೇರವಾಗಿ ಮಾರುಕಟ್ಟೆ ಮಾಡೋ ಅಂಥ ಒಂದು ಅವಕಾಶ ಆಗಿದೆ.
ಇದೇ ರೀತಿ ಎಲ್ಲ ಬೆಳೆಗಳಿಗೂ ಮತ್ತು ಎಲ್ಲ ರಾಜ್ಯದ ಎಲ್ಲ ಭಾಗಗಳು ಮಾಡಬೇಕು ಅನ್ನೋದು ನಮ್ಮ ಒಂದು ಆಶಯ ಆಗಿದೆ. ಸರ್ಕಾರ ಇದಕ್ಕೆ ಆಯಾ ಭಾಗದಲ್ಲಿ ಏನು ಬೆಳೀತಾರೆ ಅಂತ ರೈತರಿಗೆ ಅದನ್ನು ಒಂದು ಪ್ರೋತ್ಸಾಹ ಕೊಟ್ಟು ಅವರ ಉತ್ಪನ್ನಗಳು ಮಾರುಕಟ್ಟೆ ರೈತರೇ ಕಂಡುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದು ರೈತ ಸಂಘದ ಒಂದು ಆಶಯ ಆಗಿದೆ. ಇವತ್ತಿನ ದರ 35 ರೂಪಾಯಿ 50 ಪೈಸೆ ಇದೆ ಒಂದು ಕೆಜಿಗೆ. ತೆಂಗು ಸಂಸ್ಕರಣಾ ಘಟಕ ಸ್ಥಾಪನೆಯಾಗಿರುವುದರಿಂದ ಯಾವುದೇ ದಲ್ಲಾಳಿಗಳ ಹಾವಳಿ ಇರುವುದಿಲ್ಲ. ತೆಂಗು ಬೆಳೆಗಾರರೇ ನೇರವಾಗಿ ಸಂಸ್ಕರಣಾ ಘಟಕಕ್ಕೆ ತೆಂಗು ಸರಬರಾಜು ಮಾಡಿದರೆ ಅವರಿಗೆ ಬ್ಯಾಂಕ್ ಮೂಲಕ ಅವರ ಖಾತೆಗೆ ಸಂಪೂರ್ಣ ಹಣವನ್ನು ನೀಡಲಾಗುವುದು. ಇದರಿಂದ ಬೆಳೆಗಾರರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಬೆಳೆಗಾರರಿಂದ ಖರೀದಿಸಿದ ತೆಂಗಿನಕಾಯಿಯನ್ನ ಪುಡಿ ಮಾಡಿ 25 ಕೆಜಿಯಂತೆ ಪ್ಯಾಕ್ ಮಾಡಿ ಸಂಸ್ಕರಿಸಿ ಯಾವುದೇ ಕೆಮಿಕಲ್ಸ್ ಬಳಸದೆ ಆಹಾರ ಖಾದ್ಯ ಪದಾರ್ಥದ ಬಳಕೆಗೆ 25 ಕೆಜಿ ತೂಕದ ತೆಂಗಿನ ಪುಡಿ ಚೀಲಕ್ಕೆ ದರ ನಿಗದಿ ಮಾಡಿ ರಾಜ್ಯದ ವಿವಿಧೆಡೆ ಸೇರಿದಂತೆ ತಮಿಳುನಾಡಿಗೆ ರಫ್ತು ಮಾಡಲಿದೆ. ತೆಂಗು ಸಂಸ್ಕರಣಾ ಘಟಕ ಸ್ಥಾಪನೆಯಿಂದ ಉದ್ಯೋಗಕ್ಕಾಗಿ ನಂಜನಗೂಡು ಹಾಗೂ ಮೈಸೂರಿಗೆ ತೆರಳುತ್ತಿದ್ದ ಯುವಕರಿಗೆ ಉದ್ಯೋಗ ದೊರೆತಂತಾಗಿದೆ. ಚಾಮರಾಜನಗರದಲ್ಲಿ ತಾಲೂಕು ತೆಂಗು ಬೆಳೆಗಾರರ ಸಂಸ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘದವರು ಕೊರೋನಾ ಕಾಲದಲ್ಲಿ ಸುಮಾರು 250 ರಿಂದ 300 ಜನರಿಗೆ ಕೆಲಸ ನೀಡುತ್ತಿರುವುದು ಉತ್ತಮ ಕಾರ್ಯವಾಗಿದೆ. ಈ ಸಹಕಾರ ಸಂಘವನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಸಲು ಅನುಕೂಲವಾಗುವಂತೆ ಸಹಕಾರ ಇಲಾಖೆಯಿಂದ ಎಲ್ಲಾ ಸಹಕಾರವನ್ನ ನೀಡಲಾಗುವುದು. ಇದರ ಬೆಳವಣಿಗೆಗೆ ಸಂಘದ ಅಧ್ಯಕ್ಷರು ಸರ್ಕಾರವನ್ನ ಕೇಳಿಕೊಂಡರೆ ಅಂತಹ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಸ್ಪಂದಿಸಿದರೆ ಮುಂದಿನ ದಿನಗಳಲ್ಲಿ ತೆಂಗು ಸಂಸ್ಕರಣಾ ಘಟಕ ಉತ್ತಮವಾಗಿ ಬೆಳೆಯಲು ಅನುಕೂಲವಾಗಲಿದೆ ಎನ್ನುತ್ತಾರೆ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್. 50,000 ತೆಂಗಿನಕಾಯಿನ ಒಂದು ದಿವಸ ಕಟ್ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಸಂಸ್ಕರಣೆ ಮಾಡ್ತಕ್ಕಂತ ಸಂಸ್ಥೆಯನ್ನು ಇಲ್ಲಿ ಚಾಮರಾಜನಗರದಲ್ಲಿ ಹಾಕಿದ್ದೀರಿ, ಹುಟ್ಟಾಕಿದ್ದೀರಿ. ಈ ಸಂಘವನ್ನ ಇನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ತಕ್ಕಂಥದ್ದಕ್ಕೆ ನಮ್ಮ ಸಹಕಾರ ಇಲಾಖೆಯಿಂದ ಏನೆಲ್ಲ ತಮಗೆ ಸಹಕಾರ ಆಗಬಹುದು ಅದೆಲ್ಲ ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸಹಕಾರ ಇಲಾಖೆ ಮಾಡ್ತೇವೆ. ಇದು ಬೆಳವಣಿಗೆಗೆ ನಾವೆಲ್ಲ ಸರ್ಕಾರದಿಂದ ಏನೆಲ್ಲ ಸಹಕಾರವನ್ನ ಕೊಡಬಹುದು, ಅಧ್ಯಕ್ಷ ಏನೆಲ್ಲ ಸಹಕಾರವನ್ನ ಬಯಸ್ತಾರೆ ಅದನ್ನ ನಾವು ಅವರಿಗೆ ಪೂರಕವಾಗಿ ಸ್ಪಂದಿಸಿದ್ರೆ ಈ ಸಂಸ್ಥೆ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. 250-300 ಜನ ಈಗಿನ ಪರಿಸ್ಥಿತಿಯಲ್ಲಿ COVID-19 ಸನ್ನಿವೇಶದಲ್ಲಿ ನೀವು ಕೆಲಸ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಕೂಡ ಉತ್ತಮವಾದ ಒಳ್ಳೆಯ ಕೆಲಸವನ್ನ ಕೂಡ ಮಾಡಿದ್ದೀರಿ. ಒಟ್ಟಾರೆ ಟನ್ ಒಂದಕ್ಕೆ 35,000 ರಿಂದ 41,000 ರೂಪಾಯಿನಂತೆ ತೆಂಗು ಬೆಳೆಗಾರರಿಂದ ತೆಂಗಿನಕಾಯಿ ಖರೀದಿಸುವ ಘಟಕಕ್ಕೆ 5 ಟನ್ ತೆಂಗಿನಕಾಯಿಯನ್ನ ಪುಡಿ ಮಾಡಿ ಅದನ್ನ ಸಂಸ್ಕರಿಸುವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವವರೆಗೆ ಕೇವಲ 1 ಟನ್ ತೆಂಗಿನ ಪುಡಿ ಮಾತ್ರ ಲಭ್ಯವಾಗುವುದು. 1 ಟನ್ನಿಂದ ಬಂದಂತಹ ಆದಾಯದಿಂದ 5 ಟನ್ ತೆಂಗು ನೀಡಿದ ತೆಂಗು ಬೆಳೆಗಾರರಿಗೆ ಪಾವತಿ, ಘಟಕದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ವೇತನ ನೀಡಿ ಉಳಿದ ಹಣವನ್ನ ತಮ್ಮ ಆದಾಯ ಎಂದು ಸಂಸ್ಕರಣಾ ಘಟಕ ಆರಂಭಿಸಿರುವ ಚಾಮರಾಜನಗರ ತಾಲೂಕು ತೆಂಗು ಬೆಳೆಗಾರರ ಸಂಸ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘದವರ ಕಾರ್ಯವನ್ನ ಮೆಚ್ಚಲೇಬೇಕು. ಕ್ಯಾಮರಾಮನ್ ದಿವಾಕರ್ ಜೊತೆ ಸುಂದರ್, ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.